ಇವತ್ತು ಇನ್ನೊಂದು ಇಂಡಕ್ಷನ್ ಜೊತೆ ಬಂದಿದ್ದೀವಿ. ಇದು ಮಾಡೆಲ್ ಬಂದುಬಿಟ್ಟು 6.0. ಇದರಲ್ಲಿ ಪ್ರಾಬ್ಲಮ್ ಏನಂತ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಹೀಟ್ ತುಂಬ ಸ್ಲೋ ಆಗಿ ಹಾಕ್ತಿದೆ. ನೋಡಿ, ಒಂದ್ಸಲ ಹೀಟ್ ಆಗುತ್ತೆ, ಆಮೇಲೆ ಹಾಗೆ ಅವಾಗ ಮೂಡ್ತದೆ. ನೋಡ್ತಾ ಇದ್ದೀರ ಈ ಥರ ಪ್ರಾಬ್ಲಮ್ಗೆ ಏನಾಗಿದೆ ಅಂತ ಒಂದ್ಸಲ ನೋಡೋಣ. ನಾನು ಆಲ್ರೆಡಿ ಸ್ಕ್ರೂಸ್ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ, ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ. ಒಂದ್ಸಲ ನೋಡೋಣ, ಈ ಪ್ರಾಬ್ಲಮ್ ಸಿಂಪಲ್ ಆಗಿರ್ತದೆ. ಒಂದ್ಸಲ ನೋಡಿ, ಇದರಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂದು ಪ್ರೀಸೆಟ್ ಇರ್ತದೆ. ಇದೊಂದು ಪ್ರೀಸೆಟ್ ಯೂಸ್ ಮಾಡಿರ್ತಾರೆ. ಒಂದೊಂದು ಇಂಡಕ್ಷನಲ್ಲಿ ರೆಸಿಸ್ಟರ್ ಯೂಸ್ ಮಾಡಿರ್ತಾರೆ, ಆ ರೆಸಿಸ್ಟರ್ ಹೈ ವ್ಯಾಲ್ಯೂ ಹೋಗುತ್ತೆ. ಒಂದೊಂದಲ್ಲಿ ಪ್ರೀಸೆಟ್ ಯೂಸ್ ಮಾಡಿರ್ತಾರೆ. ಪ್ರೀಸೆಟ್ಟಲ್ಲಿ ಏನಾಗುತ್ತೆ, ಇದು ಕೂಡ ಹೈ ವ್ಯಾಲ್ಯೂ ಅಂತ ಆಗ್ಬಿಡ್ತದೆ. ಆವಾಗ ಏನಾಗುತ್ತೆ, ನಮಗೆ ಪ್ರಾಪರಾಗಿ ನಮಗೆ ವೋಲ್ಟೇಜ್ ಸಿಗೋಲ್ಲ. ಆ ಟೈಮಲ್ಲಿ ಆ ಥರ ಆಗುತ್ತೆ. ಇದನ್ನ ಚೇಂಜ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾವು ಆಲ್ರೆಡಿ ಫಾಲ್ಟ್ ಫೈಂಡ್ ಮಾಡಿರ್ತೀವಿ, ಯಾಕಂದರೆ ಫಾಲ್ಟ್ ಫೈಂಡ್ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಾಲ್ಟ್ ಫೈಂಡ್ ಔಟ್ ಮಾಡಿರ್ತೀವಿ, ಆಮೇಲೆ ನಿಮಗೆ ಪ್ರಾಕ್ಟಿಕಲ್ ತೋರಿಸೋದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ. ಯಾಕಂದರೆ ಥಿಯರಟಿಕಲಾಗಿ ಹೇಳಿದ್ರೆ ನಿಮಗೆ ಯಾವ ಪೊಸಿಷನು, ಯಾವ ಮಾಡೆಲ್ಗೆ ಏನು ಏನು ಗೊತ್ತಾಗಲ್ಲ. ಅದರಿಂದ ನಾವು ಈ ಥರ ಮಾಡ್ತೀವಿ. ನೋಡಿ ಇಲ್ಲಿ ಪ್ರೀಸೆಟ್, ಪ್ರೀಸೆಟ್ ಬೇರೆ ಚೇಂಜ್ ಮಾಡಿ ನೋಡೋಣ. ನನ್ನ ಹತ್ರ ಇನ್ನೊಂದು ಪ್ರೀಸೆಟ್ ಇದೆ, ಅಲ್ಲಿ ಈ ಪ್ರೀಸೆಟ್ ಚೇಂಜ್ ಮಾಡಿ ನೋಡೋಣ. ಸೇಮ್ ವ್ಯಾಲ್ಯೂ ಪ್ರಿಸೆಟ್ ಹಾಕ್ಬೇಕು ನೀವು. ಒಂದೊಂದು ಮಾಡಲು ಒಂದೊಂದು ಬ್ರ್ಯಾಂಡಲ್ಲಿ ಬೇರೆ ಬೇರೆ ಥರ ಪ್ರಿಸೆಟ್ಟು ಅಥವಾ ರೆಸಿಸ್ಟರು, ಪ್ರಿಸೆಟ್ ಬದಲು ರೆಸಿಸ್ಟರ್ ಕೂಡ ಯೂಸ್ ಮಾಡಿರ್ತಾರೆ. ಇದು ಲೋ ವೋಲ್ಟೇಜ್ಗೆ ಒಂದು, ಹೈ ವೋಲ್ಟೇಜ್ಗೆ ಒಂದು ಇದು ಮಾಡಿರ್ತಾರೆ. ಇದು ಇದು ಮಾಡಿರ್ತಾರೆ. ಇದೇನಾಗುತ್ತೆ, ವೋಲ್ಟೇಜ್ ಹೈ ಆದಾಗ ಲೋ ಆದಾಗ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಐಸಿಗೆ ಹೋಗುತ್ತೆ ಆ ವೋಲ್ಟೇಜು. ನಾವು ಇವಾಗ ರಿಪ್ಲೇಸ್ ಮಾಡಿದ್ದೀನಿ, ಹಾಕ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ನೋಡಿ, ಇವಾಗ ಕಂಟಿನ್ಯೂಸ್ ಆಗಿ ಹೀಟ್ ಆಗ್ತಾಯಿದೆ. ಅವಾಗೆಲ್ಲ ಏನಾಗ್ತಿತ್ತು, ಹೀಟ್ ಆಗ್ತಿತ್ತು, ಜಸ್ಟ್ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು, ತಿರ್ಗಿ ಆಮೇಲೆ ರಿಸ್ಟಾರ್ಟ್ ಆಗಿ. ಯಾಕಂದರೆ ಸೆನ್ಸಿಂಗ್ ಆಗ್ತಾ ಇರಲ್ಲ, ಸೆನ್ಸಿಂಗ್ ಆಗಬೇಕು. ಅದು ಐ ಸಿಗೆ ಪ್ರಾಪರ್ ಕಮ್ಯಾಂಡ್ ಹೋದ್ರೆ ಐ ಸಿ ನೆಕ್ಸ್ಟ್ ಪ್ರೋಸೆಸ್ ಮಾಡ್ತದೆ. ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವಿಡಿಯೋಸ್ ಬರ್ತಾ ಇರ್ತದೆ, ಈಸಿ ಮೆಥಡ್ಸ್ ಹೇಳ್ಕೊಡ್ತಾ ಇರ್ತೀವಿ.
ಥ್ಯಾಂಕ್ ಯು.